ಇನ್ನೂರು ರೂಪಾಯಿ ಬಡ್ಡಿಯಾಗಿ ಎಂಟುನೂರು ರೂಪಾಯಿ ಸೊಸಲು ಸೇರಿಸಿ ಅವರ ಸಾಲವನ್ನು ಮರುಪಾವತಿ ಮಾಡಬೇಕಾಯಿತು. ಸರ್ಕಾರ ಏನೋ ದೊಡ್ಡದಾಗಿ ಘೋಷಣೆ ಮಾಡಿಬಿಟ್ಟು ನಾವು ಬಡವರ ಬಂಧು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿ ಯಾವ್ದ ಕೇವಲ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಮಾಡಿದ್ರು. ಆದರೆ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಅತ್ಯಂತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ನಾನು ಎಲ್ಲಾ ತಾಲೂಕಿಗೆ ಬಂದು ಉದ್ಘಾಟನೆಯನ್ನು ಮಾಡಲು ಕಷ್ಟ ಆಗುತ್ತದೆ. ಆಯಾ ತಾಲೂಕಿನ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ನಮ್ಮ ತಾಲೂಕಿನ ಮೇಲ್ವಿಚಾರಕರು ಅವರ ಫಲಾನುಭವಿ ಬಡಗಳನ್ನು ಅವರು ಇಸ್ತ್ರಿ ಮಾಡಿರ್ಬೋದು, ಬಟ್ಟೆ ಒಗಿತಕ್ಕಂಥದ್ದಿರ್ಬೋದು, ಚಪ್ಪಲಿ ಒಗಿತಕ್ಕಂಥದ್ದಿರ್ಬೋದು, ತರಕಾರಿ ಮಾಡತಕ್ಕಂಥದ್ದಿರ್ಬೋದು, ಅವರು ಯಾವ ಉಪಕಸುಬುಗಳನ್ನು ಮಾಡ್ತಾ ಇದ್ದಾರೆ ಸವಿತಾ ಸಮಾಜದವರಿರ್ಬೋದು, ಅವರನ್ನ ಗುರುತಿ ತಲಾ 10,000 ರೂಪಾಯಿಗಳ ಸಾಲವನ್ನು ನೀಡಿ ಇವತ್ತು ಅವರು ಸಾಲವನ್ನು ಅತ್ಯಂತ ಇವತ್ತೇನು ನಿಮಗೆ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ 50,000 ರೂಪಾಯಿ ಸಾಲ ಕೊಟ್ಟಾಗ್ಯೂ ಸಮೇತ ನೀವು ಅಂತೀರ ನಿಮ್ಮ ಅಪ್ಪನ ಮನೆ ಇದೆ ಕೊಟ್ಟರೆ ಅಂತೀರ. ನಾವು ನಮ್ಮ ಅಪ್ಪನ ಮನೆ ಇದೆ ಏನು ಕೊಡಲ್ಲ. ಈ ಹಿಂದೆ ಎಲ್ಲ ಅಧ್ಯಕ್ಷ ಆಗಿದ್ರಲ್ಲ ಅವ್ರ್ಯಾರಿಗೂ ಇಂಥ ಕೆಲಸ ಮಾಡ್ತಕ್ಕಂಥ ಕೆಚ್ಚನೆ ಧೈರ್ಯ ಇರ್ಲಿಲ್ವಾ? ಅಂತ ವ್ಯಕ್ತಿಗಳನ್ನ ಗುರುತಿಸಬೇಕಾಗ್ತದೆ. ನಾವು ಆ ಸಂಪನ್ಮೂಲವನ್ನ ಕುಡಿಸಿ ನಿಮ್ಮಂತೆ ಯಾರು ಹಣವನ್ನು ಹೊಂದಿದ್ದೀರಿ ನಿಮ್ಮಂತ ನಮ್ಮ ಬಂದು ಡೆಪಾಸಿಟ್ ಮಾಡಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ನಬಾರ್ಡ್ ಅಲ್ಲಿ ಸಾಲ ಪಡೆದು ಇವತ್ತು ನಿಮಗೆ ಸಾಲವನ್ನು ನೀಡ್ತಾ ಇದ್ದೀವಿ ಅಂತ ಒಂದು ಕೆಲಸವನ್ನ ಮಾಡಿದಾಗ ಈ ಬಡವರ ಬಂಧು ಕಾರ್ಯಕ್ರಮದಲ್ಲಿ ಅನೇಕ ಜನಗಳು ನಮ್ಮ ಮೇಲ್ವಿಚಾರಕರು ನಮ್ಮ ಅಧ್ಯಕ್ಷರು ಅಥವಾ